ಹಲೋ ಫ್ರೆಂಡ್ಸ್ ಸಖಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತಹ ಮೆಲ್ವೆಲೆಂಟ್ ಹೆಸರಿನ ಬ್ರಿಟಿಷ್ ಹಾರರ್ ಥ್ರಿಲ್ಲರ್ ಮೂವಿಯನ್ನ ನೋಡ್ತಾ ಹೋಗೋಣ ಈ ಸಿನಿಮಾದಲ್ಲಿ ಅಣ್ಣ ತಂಗಿ ಆದಂತಹ ಜಾಕ್ಸನ್ ಮತ್ತು ಏಂಜಲಾ ಮತ್ತಿಬ್ಬರು ಸೇರಿ ದೆವ್ವಗಳನ್ನ ಮನೆಗಳಿಂದ ಓಡಿಸುವಂತಹ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ ಆದ್ರೆ ಅಸಲಿಗೆ ಅವರ ಹತ್ರ ದೆವ್ವಗಳನ್ನ ಓಡಿಸೋದಕ್ಕೆ ಬೇಕಾದಂತಹ ಯಾವ ಶಕ್ತಿಗಳು ಕೂಡ ಅವರತ್ರ ಇರೋದಿಲ್ಲ ಜಸ್ಟ್ ಅವರು ದುಡ್ಡನ್ನ ಎಗರಿಸೋದಕ್ಕೋಸ್ಕರ ಈ ತರಹದ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇರ್ತಾರೆ ಹಾಗೊಂದ್ ವೇಳೆ ಇವರ ಗ್ರೂಪ್ಗೆ ನಿಜವಾದ ದೆವ್ವಗಳೇ ಎದುರಾದ್ರೆ ಇವರೆಲ್ಲರ ಪರಿಸ್ಥಿತಿ ಏನು ಆ ಭಯಂಕರವಾದಂತಹ ಸಿಚುಯೇಷನ್ ನಿಂದ ಅವರೆಲ್ಲರೂ ಅದರಿಂದ ಹೊರಕೆ ಬರ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಥ್ರಿಲ್ಲಿಂಗ್ ಸ್ಟೋರಿ ಅಂಡ್ ಸಿನಿಮಾದ ಎಂಡಿಂಗ್ ನಲ್ಲಿ ಬರುವಂತಹ ಟ್ವಿಸ್ಟ್ ಮಾತ್ರ ಎಕ್ಸಿಲೆಂಟ್ ಆಗಿದೆ ಅದೇನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ಅಣ್ಣ ತಂಗಿಯಾದಂತಹ ಜಾಕ್ಸನ್ ಮತ್ತು ಆಂಜೆಲಾ ದಿವ್ವಗಳನ್ನ ಮನೆಗಳಿಂದ ಓಡಿಸುವಂತ ವ್ಯಕ್ತಿಗಳಂತೆ ಜನರ ಮುಂದೆ ತೋರಿಸ್ಕೊಳ್ತಾ ಜನರನ್ನ ಸ್ಕ್ಯಾಮ್ ಮಾಡ್ತಾ ಲೈಫ್ ಲೀಡ್ ಮಾಡ್ತಾ ಇರೋದನ್ನ ನೋಡ್ತೇವೆ ಈ ಸ್ಟೋರಿ ಸಾವಿರದ ಒಂಬೈನೂರ ಎಂಬತ್ತಾರರ ಇಸ್ವಿಯಲ್ಲಿ ಸ್ಕಾಟ್ಲೆಂಡ್ ನಲ್ಲಿ ನಡೀತಾ ಇರುತ್ತೆ ಇನ್ನು ಜಾಕ್ಸನ್ ಮತ್ತು ಆಂಜೆಲ ಜೊತೆ ಬೆತ್ ಮತ್ತು ಏಲಿಯಟ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಅಸಲು ನಿಜಕ್ಕೂ ಇವರಿಗೆ ದೆವ್ವಗಳನ್ನ ಓಡಿಸುವಂತಹ ಯಾವುದೇ ಶಕ್ತಿಗಳು ಇರೋದಿಲ್ಲ ಆಂಡ್ ಕ್ಷುದ್ರವಿದ್ಯೆಯು ಕೂಡ ಗೊತ್ತಿರೋದಿಲ್ಲ ಆದರೆ ಜನರನ್ನ ನಂಬಿಸ್ತಾ ಅವರನ್ನೇ ಮೋಸ ಮಾಡ್ತಾ ದುಡ್ಡನ್ನ ಗಳಿಸ್ತಾ ಇರ್ತಾರೆ ಆ ಟೈಮಲ್ಲಿ ಇವರಿಗೆ ಒಂದು ಸ್ಮಾಲ್ ಫ್ಯಾಮಿಲಿಯಿಂದ ಫೋನ್ ಕಾಲ್ ಒಂದು ಬರುತ್ತೆ ವಿಷಯ ಏನು ಅಂದ್ರೆ ಒಬ್ಬ ಚಿಕ್ಕ ಹುಡುಗಿ ಮದರ್ ರೀಸೆಂಟ್ ಆಗಿ ಸತ್ತು ಹೋಗಿರ್ತಾಳೆ ಆದ್ರೆ ಸತ್ತು ಹೋಗಿರುವಂತ ಆಕೆ ಈಗಲೂ ಕೂಡ ಆತ್ಮವಾಗಿ ಆ ಮನೆಯಲ್ಲೇ ಸುತ್ತಾ ಇದ್ದಾಳೆ ಅಂತ ಆಕೆ ಗಂಡ ಫ್ರಾಂಕ್ ನಂಬ್ತಾ ಇರ್ತಾನೆ ನೀವೇನ್ ಭಯ ಪಡೋದಕ್ ಹೋಗ್ಬೇಡ್ರಿ ಸತ್ ಹೋಗಿರುವಂತಹ ಆತ್ಮವನ್ನ ಸ್ವರ್ಗಕ್ಕೆ ಕೇಳಿಸ್ಬಿಡೋಣ ಅಂತ ಜಾಕ್ಸನ್ ಆತನಿಗೆ ಹೇಳ್ತಾ ಇರ್ತಾನೆ ಮತ್ತೊಂದ್ ಕಡೆ ಆಂಜಿಲಾ ಫ್ರ್ಯಾಂಕ್ ನೀಡುವಂತ ಮಾತುಗಳನ್ನ ನೋಟ್ ಮಾಡ್ಕೊಳ್ತಾ ಇರ್ತಾಳೆ ನನ್ನ ವೈಫ್ ಮ್ಯಾಡಿ ತುಂಬಾ ಟೈಮ್ ಬೇಸ್ಮೆಂಟ್ ನಲ್ಲೇ ಇರ್ತಾ ಟೈಲರಿಂಗ್ ಮಾಡ್ತಾ ಇದ್ಲು ಅಂತ ಫ್ರ್ಯಾಂಕ್ ಆಂಜಿಲಾಗೆ ಹೇಳ್ತಾನೆ ಇನ್ನು ಬೆತ್ ಮತ್ತು ಜಾಕ್ಸನ್ ಮಾನಿಟರ್ ಗಳ ಹತ್ರ ಇದ್ಕೊಂಡು ನೋಡ್ತಾ ಇದ್ರೆ ಆಂಜಿಲಾ ಮತ್ತು ಎಲಿಯೆಟ್ ಬೇಸ್ಮೆಂಟ್ ನೋಡಕ್ಕೆ ನಡೆದು ಹೋಗ್ತಾರೆ ಬೇಸ್ಮೆಂಟ್ ನಲ್ಲಿ ಮನುಷ್ಯರಷ್ಟು ದೊಡ್ಡದಾದ ಸೈಜ್ ಬೊಂಬೆಗಳು ಇರ್ತವೆ ಆಂಜಿಲಾ ಸತ್ತುವಾದಂತಹ ಮ್ಯಾಡಿ ಆತ್ಮವನ್ನ ಕರಿತಾ ಇರ್ತಾಳೆ ಅದೇ ಟೈಮ್ ನಲ್ಲಿ ಮಾನಿಟರ್ ಹತ್ರ ಇದ್ದಂತಹ ಬೆ ಕ್ಯಾಮರಾವನ್ನ ಆಪರೇಟ್ ಮಾಡ್ತಾ ಇದ್ದಂತ ಏಲಿಯೆಟ್ ಗೆ ರೆಕಾರ್ಡೆಡ್ ವಾಯ್ಸ್ ಅನ್ನ ಪ್ಲೇ ಮಾಡುವಂತ ಸಿಗ್ನಲ್ ಕೊಡ್ತಾಳೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಫ್ರಾಂಕ್ ತನ್ನ ಹೆಂಡ್ತಿ ಮ್ಯಾಡಿ ಆತ್ಮ ತನ್ನ ಹತ್ರ ಏನೇನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಭಾವಿಸ್ತಾ ತಾನು ಮ್ಯಾಡಿ ಆತ್ಮದ ಜೊತೆ ಮಾತಾಡ್ಬೇಕು ಅಂದ್ಕೊಳ್ತಾನೆ ಆದರೆ ಅಷ್ಟರಲ್ಲಿ ಆಕೆ ಜೊತೆ ನಮ್ಮ ಕನೆಕ್ಷನ್ ಕಟ್ ಆಗಿ ಹೋಯ್ತು ಬಹುಶಃ ಆತ್ಮ ಈ ಮನೆಯನ್ನು ಬಿಟ್ಟು ಹೊರಟು ಹೋಗಿದೆ ಅಂತ ಆಂಜಿಲಾ ಹೇಳ್ತಾ ಹೋಗ್ತಾಳೆ ಆದರೆ ಬೇಸ್ಮೆಂಟ್ ನಿಂದ ಹೊರಕ್ಕೆ ಬರುವ ಮುಂಚೆ ಆಂಜೆಲಾ ಅಲ್ಲಿ ಇದ್ದಂತಹ ಮನುಷ್ಯರ ಗಾತ್ರದ ಬೊಂಬೆಗಳನ್ನ ನೋಡ್ತಾ ಇರ್ತಾಳೆ ಅಷ್ಟೇ ಸಡನ್ ಆಗಿ ಒಂದು ಬೊಂಬೆಗೆ ಆಂಜಲ ಕಡೆ ನುಗ್ಗಿ ಬರುತ್ತೆ ಇದರಿಂದ ಶಾಕ್ ಆದಂತಹ ಆಂಜೆಲಾ ಹಿಂದಕ್ಕೆ ಬಿದ್ದು ಹೋಗ್ತಾಳೆ ಆಗ ಅವಳ ಒಂದು ಮೂಗಿನಿಂದ ಬ್ಲಡ್ ಬರ್ತಾ ಇರುತ್ತೆ ಅಸಲು ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ವಿಷಯದ ಬಗ್ಗೆ ಆಂಜೆಲ ಮೈಂಡ್ ಅಲ್ಲಿ ಒಮ್ಮೆಲೆ ಭಯ ಮತ್ತು ಕನ್ಫ್ಯೂಷನ್ ಶುರು ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ಜೊತೆಯಾಗಿ ಸಕ್ಸಸ್ ಪಾರ್ಟಿಯನ್ನ ಪಬ್ ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಜಾಕ್ಸನ್ ತಮ್ಮ ಕೆಲಸ ಸಂಬಂಧಿಸಿದಂತಹ ಅಡ್ವರ್ಟೈಸ್ಮೆಂಟ್ ಪಂಪ್ಲೆಟ್ ಅನ್ನ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ತೋರಿಸ್ತಾ ಇರ್ತಾನೆ ತನ್ನ ಅಮ್ಮನಿಗೆ ಸಂಬಂಧಿಸಿದಂತಹ ರೆಪ್ಯುಟೇಷನ್ ಇಷ್ಟವಾಗೋದಿಲ್ಲ ಇನ್ನು ಈ ಜಾಕ್ಸನ್ ಮಾಡ್ತಾ ಇರೋದು ಏಲಿಯಟ್ಗೆ ಗೆ ಕೂಡ ಇಷ್ಟವಾಗೋದಿಲ್ಲ ಇದರಿಂದಾಗಿ ಆಂಜೆಲಾ ಮತ್ತು ಏಲಿಯಟ್ ಅಲ್ಲಿಂದ ಹೊರಕ್ಕೆ ಬರ್ತಾರೆ ಆ ಮನೆಯ ಬೇಸ್ಮೆಂಟ್ ನಲ್ಲಿ ಏನ್ ನಡೀತು ಸಡನ್ ಆಗಿ ನೀನ್ ಯಾಕೆ ಹಾಗೆ ಬಿದ್ದೋದೆ ಅಂತ ಕೇಳ್ತಾನೆ ಬೇಕಂತಲೇ ನೀವೇ ಏನೋ ಫ್ರಾಂಕ್ ಮಾಡಿದ್ರಿ ಅಷ್ಟೇ ಅಲ್ವಾ ಅಂತ ಆಂಜೆಲಾ ಹೇಳ್ತಾಳೆ ಅಸಲಿಗೆ ನಾವು ಫ್ರಾಂಕೇ ಮಾಡಿಲ್ವಲ್ಲ ಅಂತ ಏಲೀಟೇಳ ತೊಡಗಿದಾಗ ಆಂಜಿಲಾ ಮತ್ತಷ್ಟು ಕನ್ಫ್ಯೂಷನ್ ಅಲ್ಲಿ ಬೀಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಆಂಜಿಲಾ ತನ್ನ ಮನೆಯಲ್ಲಿ ತನ್ನ ಮದರ್ ಫೋಟೋಗಳನ್ನ ನೋಡ್ತಾ ಇರಬೇಕಾದ್ರೆ ವಸ್ತುಗಳನ್ನ ನೋಡ್ತಾ ಅವಳು ನಿದ್ದೆಗೆಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನಿಮ್ ಜೊತೆ ಕೆಲಸ ಇದೆ ಅದು ಕೂಡ ತುಂಬಾ ಮುಖ್ಯವಾದದ್ದು ಹೇಗಾದ್ರೂ ಮಾಡಿ ಈ ವಿಷಯದಲ್ಲಿ ನೀವೇ ಎಲ್ಪ್ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಆಂಜಿಲಾ ಸಾರಿ ನಾವೀಗ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಕಾಲೇಜಿನ ಡೀನ್ ಆಂಜೆಲಾಗೆ ಕ್ಲಾಸ್ ತಗೊಂಡಿರ್ತಾರೆ ಈ ನಡುವೆ ನೀನು ಸರಿಯಾಗಿ ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಆಂಜೆಲಾ ನನ್ಗೆ ಹೆಲ್ತ್ ಸ್ವಲ್ಪ ಸರಿಯಾಗಿಲ್ಲ ಹಾಗಾಗಿ ಕಾಲೇಜಿಗೆ ಬರೋದಕ್ಕೆ ಬರೋದಕ್ಕಾಗ್ತಾ ಇಲ್ಲ ಅಂತ ಕವರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾಳೆ ಹಾಗಾದ್ರೆ ಇದೇನು ಅಂತ ದಿವ್ಯಗಳನ್ನ ಓಡಿಸುವ ಮನುಷ್ಯರ ಬಗ್ಗೆ ಪೇಪರ್ ನಲ್ಲಿ ಬಂದಿದ್ದಂತಹ ಆರ್ಟಿಕಲ್ ಅನ್ನ ತೋರಿಸ್ತಾರೆ ಕಾಲೇಜಿಗೆ ಬರದೆ ಈ ತರದ ಕೆಲಸಗಳು ನಿನಗೆ ಬೇಕಾ ಒಂದ್ ವೇಳೆ ನಿನಗೆ ಕಾಲೇಜಿಗೆ ಬರೋದಕ್ಕೆ ಇಷ್ಟ ಇದ್ರೆ ಕಾಲೇಜನ್ನೇ ಬಿಟ್ಟು ಹೊರಟು ಹೋಗು ನಿನ್ನ ಪ್ಲೇಸ್ ನಲ್ಲಿ ತುಂಬಾ ಶ್ರದ್ಧೆಯಿಂದ ಓದ್ಕೊಳ್ಳುವಂತಹ ಎಷ್ಟೋ ಜನ ಸೀಟ್ ಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಅಂತ ಕಾಲೇಜ್ ಡೀನ್ ಹೇಳ್ತಾರೆ ಅದೇ ಟೈಮ್ ನಲ್ಲಿ ಆ ರೂಮ್ ನ ಡೋರ್ ನಾವು ಕದನ್ನ ಅಂಜಲಾ ಗಮನಿಸ್ತಾಳೆ ಅಷ್ಟೇ ಅಲ್ಲ ಅವಳಿಗೆ ಅಂಜಲಾ ಅಂತ ಕರೀತಾ ಇರುವಂತಹ ವಾಯ್ಸುಗಳು ಕೇಳಿಸ್ತಾ ಇರ್ತವೆ ಸೀನ್ ಕಟ್ ಮಾಡಿದ್ರೆ ಅಂಜಲಾ ತನ್ನ ಗ್ರಾಂಡ್ ಫಾದರ್ ಮನೆಗೆ ಹೋಗ್ತಾಳೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಆತ ಆಂಜೆಲಾಳ ಮದರ್ ಬಗ್ಗೆ ಮಾತಾಡ್ತಾಡುತ್ತಾರೆ ಸತ್ತೋಗೋದಕ್ಕೂ ಮೊದಲು ನಿನ್ನ ಅಮ್ಮನಿಗೆ ಯಾವ್ಯಾವ್ದು ಶಬ್ದಗಳು ಕೇಳಿಸ್ತಾ ಇದ್ವಂತೆ ಅಂಡ್ ಯಾವ್ಯಾವು ಆತ್ಮಗಳು ಕೂಡ ಕಾಣಿಸ್ತಾ ಇದ್ವಂತೆ ಜಸ್ಟ್ ಕೆಲ್ಸಕ್ಕೆ ಬಾರದ ಆಲೋಚನೆಗಳು ಅಂತ ಆತ ಮಾತಾಡ್ತಾ ಇರ್ತಾರೆ ಇದನ್ನ ಕೇಳಿದಂತ ಆಂಜೆಲಾ ತನಗೂ ಕೂಡ ಇದೇ ತರ ಆಗ್ತಾ ಇದೆಯಲ್ವಾ ಮುಂದೆ ನಾನು ಕೂಡ ಸತ್ತೋಗ್ತೀನ ಅಂತ ಅನ್ಕೊಂಡು ಬೇಜಾರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಜಾಕ್ಸನ್ ಯಾರಿಗೂ ದುಡ್ಡು ಕೊಡ್ಬೇಕಾಗಿರುತ್ತೆ ಟೈಮ್ಗೆ ಸರಿಯಾಗಿ ಅವರಿಗೆ ದುಡ್ಡು ಕೊಡದೆ ಹೋಗಿದ್ದರಿಂದ ಅವರು ಜಾಕ್ಸನ್ ಅನ್ನ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಆಂಜಲ ಮನೆಗೆ ಬರ್ತಾಳೆ ನೀನ್ ಯಾಕೆ ಕಸ್ಟಮರ್ ಕಾಲ್ ಮಾಡಿದ್ರೆ ನಾವ್ ಆ ಕೆಲಸ ಮಾಡ್ತಾ ಇಲ್ಲ ಅವೈಲಬಲ್ ಇಲ್ಲ ಅಂತ ಅವ್ರಿಗೆ ಹೇಳಿದೆ ಅಂತ ಜಾಕ್ಸನ್ ಆಂಜೆಲಾಳನ್ನ ಕೇಳ್ತಾನೆ ಅದಕ್ಕೆ ಆಂಜೆಲಾ ನಾವ್ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ಇನ್ಮೇಲಿಂದ ಜನರನ್ನ ಮೋಸಗೊಳಿಸುವಂತಹ ಈ ಕೆಲಸಗಳನ್ನ ನಾನ್ ಮಾಡೋದಿಲ್ಲ ಅಂತ ಆಂಜೆಲಾ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಜಾಕ್ಸನ್ ಸಡನ್ ಆಗಿ ಯಾಕೆ ಈಗೆಲ್ಲ ಮಾಡ್ತಾ ಇದೆಯಾ ನನಗಂತೂ ದುಡ್ಡಿನ ಅರ್ಜೆನ್ಸಿ ತುಂಬಾನೇ ಇದೆ ನಾವ್ ಈ ಕೆಲಸವನ್ನ ಮಾಡದೆ ಹೋದ್ರೆ ಅಷ್ಟೊಂದು ದುಡ್ಡನ್ನ ಮತ್ತೆ ಯಾವ್ದ್ರಿಂದ ಸಂಪಾದಿಸೋದಕ್ಕಾಗುತ್ತೆ ಪ್ಲೀಸ್ ನನಗೆ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡುವಂತ ಅವನವಳನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಇದರಿಂದಾಗಿ ಬೇಜಾರಾದ ಂತಹ ಆಂಜೆಲಾ ತನ್ನ ರೂಮ್ ಗೆ ಹೋಗಿ ಅಳ್ತಾ ಇರ್ತಾಳೆ ಮತ್ತೊಂದ್ ಕಡೆ ತನ್ನ ಬಟ್ಟೆಗಳೆಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗೋಣ ಅಂತ ಅಂದ್ಕೊಳ್ತಾ ಇರ್ತಾಳೆ ಯಾಕಂದ್ರೆ ಜಾಕ್ಸನ್ ಇಲ್ಲಿಗೂ ಕೂಡ ಬಂದು ಅಟ್ಯಾಕ್ ಮಾಡ್ತಾರೇನೋ ಅಂತ ಭಯ ಭಯಪಡ್ತಾ ಇರ್ತಾಳೆ ಆ ಟೈಮಲ್ಲಿ ಜಾಕ್ಸನ್ ಪ್ಲೀಸ್ ಇಲ್ಲಿಂದ ಹೋಗೋದಕ್ಕೆ ಹೋಗ್ಬೇಡ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಜಾಕ್ಸನ್ ಬೆತ್ತನ್ನ ಸಮಾಧಾನ ಮಾಡ್ತಾನೆ ಆ ನೈಟ್ ಆಂಜಲಾ ಮಲ್ಕೊಂಡಿರ್ಬೇಕಾದ್ರೆ ಕೆಳಗಿನ ಫ್ಲೋರ್ ನಿಂದ ಏನೇನು ಶಬ್ದಗಳು ಕೇಳಿಸ್ತಾ ಇರ್ತವೆ ಹೀಗಾಗಿ ಆಂಜೆಲಾ ಕಿಚನ್ ಗೆ ಹೋಗಿ ನೋಡ್ತಾಳೆ ಅಲ್ಲಿ ಆಂಜಲ ಕಣ್ಣಿಲ್ಲದ ಕುರುಡಿಯಾಗಿ ಎದುರಾಗ್ತಾಳೆ ಸಡನ್ ಆಗಿ ಎಂಜೆಲಾ ನಿದ್ರೆಯಿಂದ ಮೇಲೆದ್ದು ಕೂತ್ಕೊತಾಳೆ ಇಷ್ಟೊತ್ತು ಕೂಡ ನೋಡಿದ್ದು ಒಂದು ಕೆಟ್ಟ ಕನಸು ಅನ್ನೋದನ್ನ ತಿಳ್ಕೊಳ್ತಾಳೆ ಇನ್ನು ಹೊಸ ಕ್ಲೈಂಟ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ರೆಡಿ ಅಂತ ಆಂಜಲಾ ಜಾಕ್ಸನ್ ಹತ್ರ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಎಲ್ರು ಕೂಡ ಮಾಡ್ತಾ ಇರ್ತಾರೆ ಹಳ್ಳಿಯ ರಸ್ತೆಗಳಲ್ಲಿ ಕಾರು ಫಾಸ್ಟ್ ಆಗಿ ಓಡ್ತಾ ಇರುತ್ತೆ ಆದ್ರೆ ಆಂಜಲ ಮಾತ್ರ ತನಗೆ ಕನಸಿನ ಬಗ್ಗೆನೆ ಆಲೋಚನೆ ಮಾಡ್ತಾ ವರಿ ಆಗ್ತಾ ಇರ್ತಾಳೆ ಫೈನಲಿ ಅವರು ಅವರು ಹೊಂದ್ಕೊಂಡಂತ ಪ್ಲೇಸ್ ಗೆ ಬರ್ತಾರೆ ಅವರು ಹೊರಗಿನಿಂದಲೇ ಆ ಬಿಲ್ಡಿಂಗ್ ಅನ್ನು ನೋಡ್ತಾ ಈ ಬಿಲ್ಡಿಂಗ್ ಅನ್ನು ನೋಡ್ತಾ ಇದ್ರೆ ಯಾವುದೋ ಮಿಸ್ಟೀರಿಯಸ್ ಆದಂತ ಫೀಲಿಂಗ್ಸ್ ನಮ್ಮೊಳಗೆ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಅನ್ಕೊಳ್ತಾರೆ ಅಷ್ಟರಲ್ಲಿ ಫೋನ್ ಮಾಡಿ ಇವರತ್ರ ಮಾತಾಡಿದ್ದಂತಹ ಗ್ರೀನ್ ಅನ್ನುವಂತಹ ವಯಸ್ಸಾದ ಮಹಿಳೆ ಇವರನ್ನ ಮೀಟ್ ಮಾಡ್ತಾಳೆ ಆಕೆ ಇವರೆಲ್ಲರಿಗೂ ಕೂಡ ಆ ಮನೆಯನ್ನ ತೋರಿಸ್ತಾಳೆ ಆಕೆಯನ್ನ ನೋಡ್ತಾ ಇದ್ರೆ ಇವರಿಗೆ ಗ್ರೀನ್ ಸ್ವಲ್ಪ ಟ್ರೆಡಿಷನಲ್ ಭಾವನೆಗಳನ್ನ ಹೊಂದಿರುವಂತಹ ಮಹಿಳೆ ಅನ್ನೋದು ಗೊತ್ತಾಗುತ್ತೆ ಆ ಟೈಮಲ್ಲಿ ಜಾಕ್ಸನ್ ಈಗ ನೀವು ಒಂದಷ್ಟು ದುಡ್ಡನ್ನ ಪೇ ಮಾಡಿ ನಿಮ್ಮ ಏನೇ ಪ್ರಾಬ್ಲಮ್ ಗಳಿದ್ದರೂ ಕೂಡ ಅದನ್ನ ಬಗೆಹರಿಸ್ತೀವಿ ಅಂತ ಒಂದು ರೆಸಿಪ್ಟನ್ನ ಆಕೆಗೆ ನೀಡೋದಕ್ಕೆ ಹೋಗ್ತಾನೆ ಆಗ ವಯಸ್ಸಾದಂತ ಮಹಿಳೆ ದುಡ್ಡಿನ ವಿಷಯ ಆಮೇಲೆ ನೋಡೋಣ ಈಗ ಕೆಲಸ ಆಗೋದೇ ಮುಖ್ಯ ಅಂತಾಳೆ ದಟ್ ಮೀನ್ಸ್ ಮೊದಲು ಕೆಲಸ ಮಾಡು ಆಮೇಲೆ ಏನಿದ್ರು ನಿನ್ ದುಡ್ಡನ್ನ ಕೇಳು ಅಂತ ಗ್ರೀನ್ ಇಂಡೈರೆಕ್ಟ್ ಆಗಿ ತನಗೆ ಹೇಳ್ತಿದ್ದಾಳೆ ಅನ್ನೋದನ್ನ ಜಾಕ್ಸನ್ ಗ್ರಹಿಸ್ತಾನೆ ಇನ್ನು ಆಂಜೆಲಾ ಓಲ್ಡ್ ಲೇಡಿ ಗ್ರೀನ್ ಜೊತೆ ಮಾತಾಡ್ತಾ ಇಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಮೊದ ಮೊದಲು ಕೆಲವೊಂದಷ್ಟು ಮಾತುಗಳು ಮಾತ್ರ ಕೇಳಿಸ್ತಾ ಇದ್ದು ಆ ನಂತರ ಕೇಕೆ ಹಾಕಿ ನಗ್ತಾ ಇರುವಂತಹ ಶಬ್ದಗಳು ಕೇಳಿಸ್ತಾ ಇದ್ದವು ಈಗ ಬರ್ತಾ ಬರ್ತಾ ಅಟ್ಟಹಾಸದ ಕೇಕೆಗಳು ಜೋರಾಗಿ ಕೇಳಿಸ್ತಾ ಇದ್ದಾವೆ ಅಂತ ಹೇಳ್ತಾಳೆ ಗ್ರೀನ್ ಆದ್ರೆ ಹೋಗ್ತಾ ಹೋಗ್ತಾ ಬರ್ಸೋದಕ್ಕಾಗದಷ್ಟು ಜೋರಾಗಿ ರೌದ್ರವಾದಂತಹ ಕೇಕೆಗಳು ಮನಸ್ಸನ್ನ ಫುಲ್ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾಳೆ ನನ್ನ ಮಗನಾದಂಥ ಹೆರ್ಮನ್ ತನ್ನ ಮೊಮ್ಮಕ್ಕಳನ್ನು ಕೊಂದು ಹಾಕಿ ಹದಿನೇಳು ವರ್ಷಗಳಾಗ್ತಾ ಇದ್ದಾವೆ ಆತ ಆಗಿ ಬದಲಾಗೋದಕ್ಕೆ ನಾನೇ ಕಾರಣ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವನೊಳಗಿನ ಈ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿ ಕೇರ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಗ್ರೀನ್ ಜೋರಾಗಿ ಹೇಳತೊಡಗ್ತಾಳೆ ನಡೆದು ಹೋದಂತ ದುರಂತದ ವಿಷಯದಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಹಾಗಾಗಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಇವರೆಲ್ಲರೂ ಕೂಡ ಆಕೆಯನ್ನ ಸಮಾಧಾನಿಸ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಗ್ರೀನ್ ಹೋದಂತ ತನ್ನ ಮೊಮ್ಮಕ್ಕಳ ಫೋಟೋಗಳನ್ನ ಇವರಿಗೆ ತೋರಿಸ್ತಾಳೆ ಜೊತೆಗೆ ಅವರನ್ನ ಕೊಂದು ಹಾಕಿದಂತಹ ತನ್ನ ಮಗನ ಫೋಟೋವನ್ನು ಕೂಡ ತೋರಿಸ್ತಾಳೆ ಆತನ ಹೆಸರು ಹೆರ್ಮನ್ ಫೋಟೋದಲ್ಲಿ ನೋಡೋದಕ್ಕೆ ಆತ ತುಂಬಾ ಅಮಾಯಕನಂತೆ ಕಾಣಿಸ್ತಾನೆ ಆದ್ರೆ ಆತ ಇಷ್ಟು ಘೋರವಾದ ಕೆಲಸ ಮಾಡಿದ್ದಾನೆ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಇವರೆಲ್ಲ ಅಂದ್ಕೊಳ್ತಾರೆ ಆ ಟೈಮಲ್ಲಿ ಜಾಕ್ಸನ್ ಆ ಮನೆಯಲ್ಲೆಲ್ಲ ಓಡಾಡ್ತಾ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಆದರೆ ಒಂದು ಟೈಮಲ್ಲಿ ವಾಚ್ಮನ್ ಸಡನ್ ಆಗಿ ತನ್ನ ಮುಂದಿನಿಂದ ನಡೆದು ಹೋದನ್ನು ನೋಡಿ ಒಂದು ಕ್ಷಣ ವೀಕ್ ಆಗ್ತಾನೆ ಇನ್ನು ಆ ಓಲ್ಡ್ ಲೇಡಿ ಗ್ರೀನ್ಗೆ ನಂಬಿಕೆ ಬರುವಂತೆ ಹೇಗೆ ವಾಯ್ಸ್ ಸೌಂಡ್ ನಿಂದ ಪ್ಲಾನ್ ವರ್ಕೌಟ್ ಮಾಡಬೇಕು ಅನ್ನೋದನ್ನ ಜಾಕ್ಸನ್ ಬೆತ್ ಮತ್ತು ಏಲಿಯಟ್ ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಆ ಲೇಡಿ ಒಂದ್ ಸ್ವಲ್ಪ ಇಂಟೆಲಿಜೆಂಟ್ ಅಂತ ಅವ್ರು ಅಂದ್ಕೊಳ್ತಾ ಇರ್ತಾರೆ ಅವರಿಂದ ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದಂತಹ ಆಂಜೆಲಾ ಒಬ್ಬ ಚಿಕ್ಕ ಹುಡುಗಿ ಅಲ್ಲೊಂದು ರೂಮ್ ನಿಂದ ಹಾಡನ್ನ ಆಡ್ತಾ ಹೋಗ್ತಾ ಇರೋದನ್ನ ನೋಡ್ತಾಳೆ ಅದೇ ಟೈಮ್ ಅಲ್ಲಿ ತನ್ನ ಮೂಗಿನಿಂದ ರಕ್ತ ಬರ್ತಾ ಇರೋದನ್ನ ಗಮನಿಸ್ತಾಳೆ ನಂತರಾಕೆ ವಾಶ್ರೂಮ್ಗೆ ಹೋಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾದ್ರೆ ತನ್ನ ಹಿಂದಿನಿಂದ ಯಾವುದೋ ನೆರಳು ಆದಂತಾಗಿ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಏಲೆಟ್ ಬರ್ತಾನೆ ಅವಳಿಗೆ ಆ ಮನೆಯಲ್ಲಿ ಯಾವ್ಯಾವುದೋ ಮಿಸ್ಟೀರಿಯಸ್ ವಾಯ್ಸ್ ಕೇಳಿಸ್ತಾ ಇರೋದ್ರಿಂದ ಅವಳು ಆ ಮನೆಯ ರೂಮ್ಗಳನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾಳೆ ತಕ್ಷಣ ಅವರ ಹಿಂದಿನಿಂದ ಒಂದು ಚಿಕ್ಕ ಹುಡುಗಿ ಜೋರಾಗಿ ನಗ್ತಾ ಹೋಗ್ತಾ ಇರೋದನ್ನ ನೋಡ್ತಾಳೆ ತಕ್ಷಣ ಅವಳು ಏಲೆಟ್ ನ ಕರೆದುಕೊಂಡು ರೂಮ್ ನೊಳಕ್ಕೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ತಾಳೆ ಏನಾಯ್ತು ಯಾಕೀಗೆಲ್ಲ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀಯ ಅಂತ ಏಲಿಯಟ್ ಕೇಳ್ತಾನೆ ಆದರೆ ಅವಳು ಏಲಿಯಟ್ಗೆ ಆನ್ಸರ್ ಮಾಡುವಷ್ಟರಲ್ಲೇ ಪಕ್ಕದಲ್ಲೇ ಒಬ್ಬ ಹುಡುಗಿ ನಿಂತ್ಕೊಂಡಿರೋದನ್ನ ನೋಡಿ ಭಯದಿಂದ ಅವಳು ಪ್ರಜ್ಞೆ ತಪ್ತಾಳೆ ಹಾಗೇನೆ ಅಲ್ಲಿ ಕಾಣಿಸಿದಂತ ಹುಡುಗಿಯ ಬಾಯಿಯನ್ನ ಥ್ರೆಡ್ಸ್ ದಿಂದ ಒಲೆದು ಹಾಕಿರೋದು ಕಾಣಿಸುತ್ತೆ